नमस्कार ईजी रेसिपी कन्नड चैनल के स्वागत फ्रेंड्स नानिवत्तु माड्तारो रेसिपी पोटैटो स्नैक्स तुम्बा ईजी आगिरुत्ते बेग कूड आगुत्ते रेसिपी ना इवनिंग स्नैक्स गे माड्बहुदु तुम्बा क्रिस्पी आगि बरुत्ते इदन्न हेगे माडोदु अंत नोडोण बन्नी नानिल्लि मीडियम सैज़ मूरु आलूगड्डेन बेसि इट्कोंडिदीनि ನೀವು ಬೇಕಾದರೆ ಸ್ಮ್ಯಾಶ್ ಕೂಡ ಮಾಡ್ಬೋದು ನಾನು ಈ ರೀತಿ ತುರಿದು ಇಟ್ಕೊಂಡಿದ್ದೀನಿ ಇದನ್ನು ನಾನು ಒಂದು ಬೌಲಿಗೆ ಹಾಕೊಳ್ತಾ ಇದ್ದೀನಿ ನೋಡಿ ಇದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಕಾರ್ನ್ ಫ್ಲೋರ್ ಹಾಕ್ತಾ ಇದ್ದೀನಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಸ್ವಲ್ಪ ಜೀರಿಗೆ ಸ್ವಲ್ಪ ಅರಿಶಿನ ಸ್ವಲ್ಪ ಗರಂ ಮಸಾಲ ಒಂದು ಸ್ವಲ್ಪ धनिया पुड़ी 1 टी स्पून आगुवष्टु खारद पुड़ी 1 टी स्पून आगुवष्टु उप्पु ओंदु स्वल्प कोत्तंबरि सोप्पन हाकि ई रीति चेन्नागि कलिसिकोबेकु इदन्नु नावु चपाति हिट्टिन हददल्लि नात्कोबेकु नोडि नानु ई रीति माड्कोंडिद्दीनि नोडि इदन्न ईग 2 भाग माड्कोंडिद्दीनि ನಾನು ಸ್ವಲ್ಪ ಹಿಟ್ ಹಾಕೊಂಡು ಈ ರೀತಿ ಫಸ್ಟ್ ಸೆಟ್ ಮಾಡ್ಕೋಬೇಕಾಗುತ್ತೆ ನಂತರ ಒಂದು ಲಟ್ಟಣಿಗೆ ಸಹಾಯದಿಂದ ನಾವು ಲಟ್ಟಿಸ್ಕೋಬೇಕಾಗುತ್ತೆ ಜಾಸ್ತಿ ತೆಳ್ಳಗೂ ಬೇಡ ಜಾಸ್ತಿ ದಪ್ಪನೂ ಬೇಡ ಮೀಡಿಯಂ ಸೈಜ್ ಅಲ್ಲಿ ನಾವು ಲಟ್ಟಿಸ್ಕೋಬೇಕಾಗುತ್ತೆ ಇದನ್ನ ನಾವು ಹಿಟ್ಟು ಕಲಸಿದ ತಕ್ಷಣ ಮಾಡ್ಕೊಂಡು ಬಿಡಬೇಕು ನೋಡಿ ನಾನು ಈಗ ಕಟ್ ಮಾಡ್ಕೊಂತಾ ಇದೀನಿ ನೀವು ಯಾವ ಶೇಪ್ ಅಲ್ಲಿ ಬೇಕಾದರೂ ಕಟ್ ಮಾಡ್ಕೋಬಹುದು ನಾನು ಇದಿ ಉದ್ದಕ್ಕೆ ಕಟ್ ಮಾಡ್ಕೊಂತಾ ಇದೀನಿ ನೋಡಿ ಈ ರೀತಿ ನಾನು ಕಟ್ ಮಾಡಿ ಇಟ್ಕೊಂಡಿದೀನಿ ಈ ರೀತಿ ಸಮೋಸಾ ಆಕಾರದಲ್ಲಿ ಕೂಡ ಮಾಡ್ಕೋಬಹುದು ಎಣ್ಣೆನ ಬಿಸಿಯಾಗ್ಲಿ ಇಟ್ಕೊಂಡಿದೀನಿ ಎಣ್ಣೆ ಕೂಡ ಬಿಸಿಯಾಗಿದೆ ನಾನು ಈಗ ಪೊಟ್ಯಾಟೋ ಸ್ಲೈಸ್ ಅನ್ನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದು ಒಂದೊಂದಾಗಿ ಹಾಕೊಂತಾ ಇದೀನಿ ನೋಡಿ ನೋಡಿ ಬಬಲ್ಸ್ ಎಲ್ಲ ಕಡಿಮೆ ಆಗೋವರೆಗೂ ನಾವು ಇದನ್ನ ಮುಟ್ಟಕ್ಕೆ ಹೋಗಬಾರದು ಈ ಬಬಲ್ಸ್ ಎಲ್ಲ ಕಡಿಮೆ ಆದಮೇಲೆ ನಾವು ಸೌಕಾಶಾಗಿ ತಿರುಗಿಸ್ಕೋಬೇಕಾಗುತ್ತೆ ನೋಡಿ ಎಷ್ಟು ನೀಟಾಗಿ ಉಬ್ಬಿ ಬರ್ತಾ ಇದೆ ಅಂತ ಇದನ್ನ ನಾವು ಕಂದು ಬಣ್ಣ ಬರೋವರೆಗೂ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಈಗ ಇದು ಆಗಿದೆ ಇದನ್ನ ನಾನು ಈಗ ಒಂದು ಪ್ಲೇಟಿಗೆ ತೆಗಿತಾ ಇದೀನಿ ಪೊಟ್ಯಾಟೋ ಸ್ನ್ಯಾಕ್ಸ್ನ ನಾವು ಹೈ ಫ್ಲೇಮಲ್ಲಿ ಅಥವಾ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ನಂತರ ಸಮೋಸಾ ಆಕಾರದಲ್ಲಿ ಏನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕೊತಾ ಇದ್ದೀನಿ ಈ ರೀತಿ ಕಟ್ ಮಾಡಿದ್ರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಈ ರೀತಿ ಬೇಯಿಸ್ಕೊತಾ ಇದ್ದೀನಿ ನೋಡಿ ನೋಡಿ ಎಷ್ಟು ನೀಟಾಗಿ ಉಬ್ಬಿ ಬರ್ತಾ ಇದೆ ಅಂತ ಕಡಿಮೆ ಸಮಯದಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಮಾಡಿಕೊಡ್ಬೋದು ನೀವು ಕೂಡ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಈ ರೀತಿ ನೀವು ಕೂಡ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನೆಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಥ್ಯಾಂಕ್ ಯು